ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಧಾನಸಭಾ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟಿಸೋಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಎಸ್, ಇದೀಗ ಬರ್ತಿರುವಂತಹ ಅಪ್ಡೇಟ್ಸ್ ಇದು. ವಿಧಾನಸಭಾ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟಿಸೋಕೆ ಈಗಾಗಲೇ ಚುನಾವಣಾ ಆಯೋಗ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಮಾರ್ಚ್ 23ಕ್ಕೆ ವೇಳಾಪಟ್ಟಿ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಒಂದೇ ಹಂತದಲ್ಲಿ ಮತದಾನವನ್ನು ನಡೆಸೋಕೆ ಆಯೋಗ ಚಿಂತನೆ ಕೂಡ ನಡೆಸಿದೆ. ಮೇ 13ಕ್ಕೆ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಇಲ್ಲಿವರೆಗೂ ಸಾಕಷ್ಟು ಕುತೂಹಲ ಇತ್ತು. ರಾಜ್ಯ ವಿಧಾನಸಭೆ ಚುನಾವಣೆ ಏಪ್ರಿಲ್ನಲ್ಲಿ ಬರಬಹುದು ಅಥವಾ ಮೇ ಮೊದಲ ವಾರದಲ್ಲಿ ಬರಬಹುದು ಅನ್ನುವಂತಹ ಕುತೂಹಲ ಕೂಡ ಇತ್ತು. ಇದೀಗ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮೇ 13ಕ್ಕೆ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಇನ್ನೂ ಕೂಡ ಅಧಿಕೃತವಾಗಿ ಸ್ಪಷ್ಟವಾಗಿಲ್ಲ. ರಾಜ್ಯ ವಿಧಾನಸಭಾ ಚುನಾವಣೆಗೆ ವೇಳಾಪಟ್ಟಿ ಪ್ರಕಟ ಮಾಡೋಕೆ ಈಗಾಗಲೇ ಚುನಾವಣಾ ಆಯೋಗ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮಾರ್ಚ್ 23ಕ್ಕೆ ವೇಳಾಪಟ್ಟಿ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಒಂದೇ ಹಂತದಲ್ಲಿ ಮತದಾನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಚಿಂತನೆ ನಡೆಸಿದೆ. ಮೇ 13ಕ್ಕೆ ರಾಜ್ಯ ವಿಧಾನಸಭೆ ಚುನಾವಣೆ ಆಗಬಹುದು ಅನ್ನುವಂಥದ್ದು ಕೂಡ ಕೇಳಿಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ರಾಜ್ಯ ವಿಧಾನಸಭಾ ಚುನಾವಣೆ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು, ಯಾವಾಗ ದಿನಾಂಕ ಪ್ರಕಟವಾಗುತ್ತೆ ಅನ್ನೋದು ಕೂಡ ಇತ್ತು. ಸದ್ಯಕ್ಕೆ ಚುನಾವಣಾ ಆಯೋಗ ಯಾವ ರೀತಿಯಾಗಿ ತಯಾರಿ ಮಾಡಿಕೊಳ್ತಾ ಇದೆ, ಯಾವಾಗ ಆಗಬಹುದು ದಿನಾಂಕ? ಹೌದು ಪ್ರಭು, ಚುನಾವಣಾ ಆಯೋಗ 2018ರ ವಿಧಾನಸಭಾ ಚುನಾವಣೆಗೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಒಂದೇ ಹಂತದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಮಾಡಬೇಕು ಅನ್ನುವಂತಹ ಚಿಂತನೆಯಲ್ಲಿ ಚುನಾವಣಾ ಆಯೋಗ ಇದೆ. ಯಾಕಂದರೆ ಕಳೆದ ಬಾರಿ ಕೂಡ 2013ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದೇ ಬಾರಿ ಚುನಾವಣೆಯನ್ನು ನಡೆಸಿ ಯಶಸ್ವಿಯಾಗಿತ್ತು. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ 2018ರ ಚುನಾವಣೆಯಲ್ಲೂ ಕೂಡ ಒಂದೇ ಬಾರಿ ಮತದಾನವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅಂದರೆ ಯಾವಾಗ ಚುನಾವಣೆ ಘೋಷಣೆ ಆಗುತ್ತೆ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ. ಯಾಕಂದರೆ 23ನೇ ತಾರೀಕು ರಾಜ್ಯಸಭಾ ಮತದಾನ ಇದೆ. ರಾಜ್ಯಸಭಾ ಚುನಾವಣೆ ಪ್ರಕ್ರಿಯೆ ಮುಗಿದ ತಕ್ಷಣವೇ ಚುನಾವಣೆಯ ಘೋಷಣೆಯನ್ನು ಚುನಾವಣಾ ಆಯೋಗ ಮಾಡುತ್ತೆ ಅನ್ನುವಂತಹ ಲೆಕ್ಕಾಚಾರಗಳನ್ನು ಹಾಕಲಾಗ್ತಿದೆ. ಹಾಗೆ ಚುನಾವಣಾ ಆಯೋಗದ ಮೂಲಗಳು ಕೂಡ ಅದನ್ನೇ ಹೇಳ್ತಿವೆ. 23ನೇ ತಾರೀಕು ಅಂದರೆ ನಾಳೆ ಅಥವಾ ನಾಡಿದ್ದು ಕಳೆದ ನಂತರ ಚುನಾವಣೆ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಈ ವಾರ ಆಗ್ಬೋದು ಅಥವಾ ಮುಂದಿನ ವಾರ ಮೊದಲ 2 ದಿವಸಗಳಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಮತ್ತು ಮೇ 13ಕ್ಕೆ ಒಂದೇ ಹಂತದ ಮತದಾನಕ್ಕೆ ಚಿಂತನೆಯನ್ನು ಕೂಡ ಚುನಾವಣಾ ಆಯೋಗ ನಡೆಸಿದೆ. ಒಂದೇ ಹಂತದ ಮತದಾನ ಅಂತಂದರೆ ಮೇ 13ಕ್ಕೆ ನಡೆಯುತ್ತದೆ. ಮೇ 13ಕ್ಕೆ ನಡೆದಾಗ 45 ದಿವಸಗಳ ಹಿಂದೆ ಅವಕಾಶಗಳು ಬೇಕಾಗುತ್ತೆ. ಹಾಗಾಗಿ ಈ ವಾರ ಅಥವಾ ಮುಂದಿನ ವಾರ ಮೊದಲ 2 ದಿವಸಗಳಲ್ಲಿ ಚುನಾವಣಾ ಆಯೋಗ ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡುವ ಸಾಧ್ಯತೆ ನಿಚ್ಚಳವಾಗಿದೆ ಪ್ರಭು. ಧನ್ಯವಾದ ಹರೀಶ್ ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ.